ಅವರು ಯುವಕರ ಪಾಲಿಗೆ ಆದರ್ಶ. ಇವರ ಒಂದೊಂದು ಮಾತುಗಳು ಕೇಳುಗರಲ್ಲಿ ಹೊಸ ಬದಲಾವಣೆ ತರುವಂತೆ ಮಾಡುತ್ತವೆ. ಅವನಿಗೆ ಉಸಿರಷ್ಟೇ ಇತ್ತು, ಆದರೆ ಹೆಸರಿರಲಿಲ್ಲ. ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಅವನಿಗೆ ಉಸಿರಿರುವುದಿಲ್ಲ, ಆದರೆ ಹೆಸರುಳಿಯುವ ಕಾರ್ಯಗಳನ್ನು ಮಾಡಬೇಕು. ಅದು ಬದುಕಿನ ಸಾರ್ಥಕತೆ. ತಮ್ಮ ಇಡೀ ಜೀವನವನ್ನ ಮಕ್ಕಳಿಗಾಗಿಯೇ ಮುಡುಪಾಗಿಟ್ಟಿರೋ ಕರ್ಮಯೋಗಿ. ಇವರು ಒಂದು ಊರಿಗೆ ಹೋಗ್ತಾರೆ ಅಂದ್ರೆ ಸಾವಿರಾರು ಭಕ್ತರು ಕಾಯ್ತಾ ಇರ್ತಾರೆ. ಅನ್ನದಾಸೋಹ ಅಕ್ಷರ ದಾಸೋಹ ಮಾಡುತ್ತಾ ಬರ್ತಿರೋ ಶ್ರೀಗಳು ಅವರೇ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಜ್ಞಾನ ದಾಸೋಹಕ್ಕೆ ಅದೇಗೆ ಪ್ರಸಿದ್ಧಿ ಪಡೆದುಕೊಂಡಿದೆಯೋ ಅದೇ ರೀತಿ ಇಲ್ಲಿನ ಶ್ರೀಗಳು ತರುಣರ ಪಾಲಿಗೆ ಮಾರ್ಗದರ್ಶಕರಾಗಿದ್ದಾರೆ. ಭಕ್ತರ ಪಾಲಿಗೆ ಸಾಕ್ಷಾತ್ ದೇವರ ಸ್ವರೂಪಿ. ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯು ಹಿರೇಹಳ್ಳ ಸ್ವಚ್ಛತೆ ಕಾರ್ಯ ಮಾಡಿ ಆ ಹಳ್ಳ ನದಿಯಂತೆ ಹರಿಯುವಂತೆ ಮಾಡಿದ್ದಾರೆ. ಇಂತಹ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿರುವ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯು ಡಿಸೆಂಬರ್ 18ರಂದು ಕುಂದರಗಿಯ ಸುರಗಿರಿ ಬೆಟ್ಟಕ್ಕೆ ಆಗಮಿಸಲಿದ್ದಾರೆ. ಬೀಳಗಿ ತಾಲೂಕಿನ ಕುಂದರಗಿಯ ಸುರಗಿರಿ ಬೆಟ್ಟದ ಭುವನೇಶ್ವರಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರೋದ್ರಿಂದ ಭಕ್ತರಲ್ಲಿ ಖುಷಿ ತಂದಿದೆ. ಶ್ರೀಗಳ ಆಗಮನಕ್ಕೆ ಸಹಸ್ರಾರು ಭಕ್ತರು ಶ್ರೀಗಳ ಹಿತವಚನ ಕೇಳುವುದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ನಿಮಗೆ ಬೆನ್ನು ನೋವು ಕಾಡ್ತಾ ಇದೆಯಾ? ಎಲುಬು ನೋವು ಮತ್ತು ಕೀಲು ನೋವಿನಿಂದ ಬಳಲ್ತಾ ಇದ್ದೀರಾ? ನರ ಮತ್ತು ಬೆನ್ನು ಹುರಿಗೆಲ್ಲ ಇದೆ ನಮ್ಮಲ್ಲಿ ಪರಿಹಾರ. ಇಂದೇ ಭೇಟಿ ನೀಡಿ ಶ್ರೀ ಸಾಯಿ ಆಸ್ಪತ್ರೆ. ನಮ್ಮಲ್ಲಿ ಸಂಧಿವಾತ, ವಕ್ರಪಾದ, ಫಿಸಿಯೋಥೆರಪಿ, ಓಜೋನ್ ಥೆರಪಿ, ಡಿಜಿಟಲ್ ಎಕ್ಸ್ರೇ, ಇಸಿಜಿ, ನ್ಯೂರಲ್ ಥೆರಪಿ, ಪ್ರೋಲೋಥೆರಪಿ ಸೇರಿದಂತೆ ಇತರೆ ಸೇವೆಗಳು ಲಭ್ಯವಿವೆ. ಟಾಕೀಸ್ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ್ನಲ್ಲಿರೋ ಶ್ರೀ ಸಾಯಿ ಆಸ್ಪತ್ರೆಗೆ ಭೇಟಿ ನೀಡುವುದನ್ನು ಮಾತ್ರ ಮರಿಬೇಡಿ. ವೈದ್ಯರು ಡಾಕ್ಟರ್ ಅಮಿತ್ ಮುಳ್ಳೂರ್. ಫೋನ್ ನಂಬರ್ 08350200946 6362394. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.